Hello, Namaskara. Welcome back to Swetha Changappa YouTube channel. ಸಾಕಷ್ಟು ಜನ ನನ್ನ ನಿಮ್ಮ ವಾಚ್ ಇನ್ ಯೋರ್ ಬ್ಯಾಗ್ ಮಾಡಿ ಅಂತ ಹೇಳಿದ್ರಿ. ಸೊ ಇವತ್ತು ನಾನು ನಿಮಗೋಸ್ಕರ ಈ ವಿಡಿಯೋನ ತಗೊಂಡು ಬಂದಿದ್ದೀನಿ, ಜಸ್ಟ್ ಟು ಶೋ ವಾಟ್ ಇಸ್ ಇನ್ ಮೈ ಬ್ಯಾಗ್. ಮೊದಲನೇದಾಗಿ ಬ್ಯಾಗ್ ಅಂತ ಬಂದರೆ ಐ ಆಲ್ವೇಸ್ ಕ್ಯಾರಿ ದೀಸ್ ಕೈಂಡ್ ಆಫ್ ಬ್ಯಾಗ್ಸ್. ತುಂಬ ದೊಡ್ಡ ದೊಡ್ಡ ಬ್ಯಾಗ್ಸ್ನ ನಾನು ಕ್ಯಾರಿ ಮಾಡ್ತೀನಿ, ಬಿಕಾಸ್ ಬ್ಯಾಗಲ್ಲಿ ಅಪ್ಪ ಅಮ್ಮ ನನ್ನ ಮಗು ನನ್ನ ಗಂಡ ಬಿಟ್ಟರೆ ಬೇರೆ ಎಲ್ಲ ಇರ್ತಾರೆ. ಸೊ ಎಲ್ಲನೂ ಇದರಲ್ಲಿ ತುಂಬಿಕೊಂಡಿರ್ತೀನಿ. ನಾನು ಆ್ಯಕ್ಚುಲಿ ಆ ಬ್ರ್ಯಾಂಡದ್ದು ಬೇಕು ಈ ಬ್ರ್ಯಾಂಡದ್ದು ಬೇಕು ಆ ಥರದ್ದಿಲ್ಲ. ಒಂದು ಒಳ್ಳೆ ಡ್ಯೂರಬಿಲಿಟಿ ಇರಬೇಕು, ಎಲ್ಲ ಕಡೆಗೂ ಮ್ಯಾಚ್ ಆಗಬೇಕು, ಕಲರ್ ಕಾಂಬಿನೇಷನ್ ಅಷ್ಟು ನಾನು ಸ್ವಲ್ಪ ಸಟಲ್ ಆಗಿರುವಂಥ ಕಲರ್ಸೇ ತೊಗೊಳ್ತೀನಿ, ಸೊ ದಟ್ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಐ ಡೋಂಟ್ ಹ್ಯಾವ್ ಟು ಕೀಪ್ ಚೇಂಜಿಂಗ್ ಮೈ ಬ್ಯಾಗ್ಸ್ ಅನ್ನೋ ಕಾರಣಕ್ಕೆ. ಸೊ ಬ್ರ್ಯಾಂಡ್ ಆ ಥರದ್ದೆಲ್ಲ ಏನಿಲ್ಲ, ಬಟ್ ದಿಸ್ ಇಸ್ ಐ ಡೋಂಟ್ ನೋ, ರೀಸೆಂಟಾಗಿ ಅಂದರೆ ಆಯಿತು, ಒಂದು 8 months ಆಯಿತು ಇದನ್ನು ತೊಗೊಂಡು. ಸೊ ಫಸ್ಟ್ ಬ್ಯಾಗಲ್ಲಿ ಏನು ಇಟ್ಕೊಂಡಿರ್ತೀನಿ ನಾನು ಅಂತಂದರೆ ಸ್ಯಾನಿಟೈಸರ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಎಲ್ಲ ಕಡೆಗೂ ನಮಗೆ ಇವಾಗ ಸ್ಯಾನಿಟೈಸರ್ ಇಲ್ಲದೆ ಜೀವನನೇ ಇಲ್ಲ ಅನ್ನೋ ಥರ ಆಗಿದೆ. ಇನ್ಫ್ಯಾಕ್ಟ್ ನನಗೆ ತುಂಬ ಜನ ಟೀಸ್ ಮಾಡ್ತಾಯಿದ್ರು, ನಾನು ಇದನ್ನು ಕೊರೋನಾ ಬರೋಕ್ಕಿಂತ ಮುಂಚೆ ಕೂಡ ನಾನು ಯಾವಾಗಲೂ ಸ್ಯಾನಿಟೈಸರ್ ಪ್ರತಿ ಸಲನೂ ಯೂಸ್ ಮಾಡ್ತಿರ್ತಿದ್ದೆ. ಆಗ ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಟೀಸ್ ಮಾಡ್ತಿದ್ರು, ಅಯ್ಯೋ ಇಷ್ಟೊಂದೆಲ್ಲ ಏನು ತುಂಬ ಓ ಸಿ ಡಿ ನಿನಗೆ ಅದು ಇದು ಅಂತ. ಬಟ್ ಇವತ್ತು ನಾನು ಅವ್ರಿಗೆ ಹೇಳ್ತೀನಿ, ನೋಡಿ ನಾನು ಓ ಸಿ ಡಿ ಅಂತ ಹೇಳ್ತಿದ್ರಿ ನೀವು, ಇವತ್ತು ಎಲ್ಲರೂ ಯೂಸ್ ಮಾಡೋವಂಥ ಪರಿಸ್ಥಿತಿ ಬಂದಿದೆ ಅಂತ. ಆ್ಯಂಡ್ ನೆಕ್ಸ್ಟ್ ಆಫ್ ಕೋರ್ಸ್ ಫೋನ್. ಫೋನ್ ಇಲ್ಲದೆ ಇರೋಕ್ಕಾಗಲ್ಲ. ಐ ಹ್ಯಾವ್ ಟೂ ಫೋನ್ಸ್ ಬಿಕಾಸ್ ಒಂದು ತುಂಬ ಬ್ಯುಸಿ ಇರ್ತೀನಿ, ತುಂಬ ಆಕ್ಯುಪೈ ಆಗಿರುತ್ತೆ ಫೋನು. ಸೊ ಇನ್ನೊಂದು ಸ್ಪೇರ್ ಫೋನ್ ಥರ ನಾನು ಎರಡು ಫೋನ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಇಸ್ ನನ್ನ ಗ್ಲಾಸಸ್. ನಾನು ಗ್ಲಾಸ್ ಯೂಸ್ ಮಾಡ್ತೀನಿ ಮನೆಯಲ್ಲಿ, ಸೊ ಆ ಗ್ಲಾಸು ನನ್ನ ಸನ್ ಗ್ಲಾಸಸ್ ಎಲ್ಲ ಇಟ್ಕೊಂಡಿರ್ತೀನಿ. ಆ್ಯಂಡ್ ಇದು ನೋಡಿದ್ರೆ ಏನು ಹೇಳ್ತೀರಾ ನೀವು, ಬಿಕಾಸ್ ಇದು ಇವಾಗ ಅಡಿಷನ್ ಆಗಿರೋದು ನನ್ನ ಎಲ್ಲ ಬ್ಯಾಗ್ಸಲ್ಲೂ. ಇವಾಗ ಇರುವಂಥ ಒಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ ಅದು ಡೈಪರ್. ಡೈಪರ್ ಇಸ್ ರಿಯಲಿ ಇಂಪಾರ್ಟೆಂಟ್ ಬಿಕಾಸ್ ಐ ಕೀಪ್ ಚೇಂಜಿಂಗ್ ಮೈ ಬ್ಯಾಗ್ಸ್. ನಾನು ಚೇಂಜ್ ಮಾಡ್ತಾ ಇರಬೇಕಾದ್ರೆ ನನ್ನ ಮಗು ಜೊತೆ ಎಲ್ಲಾದರೂ ಆ ಕಡೆ ಕಡೆ ಹೋಗಬೇಕಾದ್ರೆ ಎಲ್ಲ ಕಡೆಯೂ ಎಲ್ಲ ಕಡೆ ಡೈಪರ್ ಕೈಗೆ ಸಿಗೋ ಹಾಗೆ ಇಟ್ಟಿರ್ತೀನಿ. ಸೊ ದಿಸ್ ಇಸ್ ಒನ್ ಥಿಂಗ್ ಐ ಥಿಂಕ್. ನಾನು ಪ್ರತಿ ಸಲ ನಾನು ಏನಾದರೂ ಮಗುಗೆ ಸಂಬಂಧಪಟ್ಟಂಥ ವಿಷಯಗಳನ್ನ ಕೇಳ್ತಿದ್ದಾಗ ನ್ಯೂ ಮಾಮೀಸ್ನ ಕೇಳಿ ಗೊತ್ತಾಗುತ್ತೆ ಅಂತ ಹೇಳ್ತೀನಿ. ಡೆಫಿನೆಟ್ಲಿ ನನ್ನ ಜೊತೆ ನ್ಯೂ ಮಾಮೀಸೆಲ್ಲ ಕನೆಕ್ಟ್ ಮಾಡ್ತೀರಾ, ಡೈಪರ್ ಇರಲೇಬೇಕು ಅಲ್ವಾ. ಆ್ಯಂಡ್ ಆಲ್ಸೋ ಡೈಪರ್ ಕ್ರೀಮ್, ರ್ಯಾಶ್ ಕ್ರೀಮ್. ಸೊ ಆ್ಯಂಡ್ ಹಾಂ, ವೆರಿ ಇಂಪಾರ್ಟೆಂಟ್ ಇಸ್ ಮಾಸ್ಕ್. ಇವಾಗ ನಾನು ಇದರಲ್ಲಂತೂ ಒಂದಷ್ಟು ಮಾಸ್ಕ್ಗಳನ್ನ ಇಟ್ಕೊಂಡಿದ್ದೀನಿ, ಬಿಕಾಸ್ ಪ್ರಿಕಾಷನ್ಸ್ ಜಾಸ್ತಿ ತೊಗೊಳ್ತೀನಿ. ಎಲ್ಲಾದರೂ ಒಂದು ಕಡೆ ಹೋಗ್ತಿದ್ರು ನಾನು 4 ಸ್ಪೇರ್ ಇಟ್ಕೊಂಡಿರ್ತೀನಿ, ಒಂದಕ್ಕೆ ಒಂದು ಎಕ್ಸ್ಟ್ರಾ ಅಲ್ಲ, ಒಂದು 4 ಎಕ್ಸ್ಟ್ರಾ ಇಟ್ಕೊಂಡಿರ್ತೀನಿ. ಸೊ ಐ ಹ್ಯಾವ್ ಆಲ್ ದ ಮಾಸ್ಕ್ಸ್ ಯುವರ್ ಲೈಕ್ ಯೂಸ್ ಇನ್ ಥ್ರೋ N95 ಕ್ಲಾತ್ ಮಾಸ್ಕ್ ಎಲ್ಲ ಇದೆ. ಸೊ ದಿಸ್ ಇಸ್ ಒನ್ ಥಿಂಗ್ ಐ ಕ್ಯಾರಿ. ಆ್ಯಂಡ್ ನನ್ನ ಪುಟ್ಟ ಒಂದು ಕ್ಲಚ್, ವಾಲೆಟ್, ವಾಟ್ ಎವರ್ ಯು ಕಾಲ್ ಇಟ್ ಆಸ್. ಇದರಲ್ಲಿ ನಮ್ಮ ಮಮ್ಮಿ ಡ್ಯಾಡಿ ಫೋಟೋ ಇದೆ. ಸೊ ಇದು ನಾನು ಯಾವಾಗಲೂ ಇಟ್ಕೊಂಡಿರ್ತೀನಿ. ಆ್ಯಂಡ್ ಆ್ಯಸ್ ಯೂಶ್ವಲ್ ಕಾರ್ಡ್ಸು, ಆಧಾರ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಆ್ಯಂಡ್ ಡೆಬಿಟ್ ಕಾರ್ಡ್, ಸ್ವಲ್ಪ ಕ್ಯಾಶ್. ಕ್ಯಾಶ್ ಇಲ್ಲ, ಅಯ್ಯೋ ನಂಗೆ ಕ್ಯಾಶ್ ಇದೆ ಅಂದ್ಕೊಂಡೆ, ಕ್ಯಾಶ್ ಇಲ್ಲ. ಪ್ರಾಬಬ್ಲಿ ಏನಾಗಿದೆ ಗೊತ್ತಾ, ಇವಾಗ ಎಲ್ಲೂ ಹೊರಗಡೆ ಹೋಗಲ್ಲ ಅಲ್ವಾ, ಸೊ ಕ್ಯಾಶ್ ಇಲ್ಲ. ಆ್ಯಂಡ್ ನೆಕ್ಸ್ಟ್ ಹಾಂ, ಆ್ಯಂಡ್ ಐ ವಾಂಟ್ ಟು ಶೋ ಯು ಒನ್ ಮೋರ್ ಥಿಂಗ್. ಯಾರ್ಯಾರು ದೊಡ್ಡ ದೊಡ್ಡ ಬ್ಯಾಗ್ಸ್ನ ಕ್ಯಾರಿ ಮಾಡ್ತೀರಾ, ನಾನೊಂದು ಸೀಕ್ರೆಟ್ ಒಂದು ಹೇಳ್ತೀನಿ. ಏನಂತಂದರೆ ನಾನು ಸಿ ಐ ಕ್ಯಾರಿ ದಿಸ್ ಕೈಂಡ್ ಆಫ್ ಅ ಪೌಚ್. ಇದರಲ್ಲಿ ಏನಂತಂದರೆ ಎಲ್ಲನೂ ಕಂಪಾರ್ಟ್ಮೆಂಟ್ಸ್ ಇದೆ, ಚಿಕ್ಕ 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 ಕಂಪಾರ್ಟ್ಮೆಂಟ್ಸ್ ಇದೆ. ಸೊ ಅದರಲ್ಲೆಲ್ಲ ಫಿಲ್ ಮಾಡಿ ಇಟ್ಕೊಂಡು ಬಿಡ್ತೀನಿ ಆಯಿತಾ. ನಾನೇನಾದರೂ ಬ್ಯಾಗ್ಸ್ನ ಚೇಂಜ್ ಮಾಡ್ತಾ ಇರಬೇಕಾದ್ರೆ ಇದನ್ನು ಮಾತ್ರ ತೊಗೊಂಡು ಇನ್ನೊಂದು ಬ್ಯಾಗಿಗೆ ಶಿಫ್ಟ್ ಮಾಡ್ಕೊಳ್ತೀನಿ. ಸೊ ಎಸೆನ್ಷಿಯಲ್ಸ್ ಎಲ್ಲ ಇದರಲ್ಲೇ ಇರುತ್ತೆ. ಸೊ ಇದರಲ್ಲಿ ಏನೇನಿದೆ ಅಂತ ಹೇಳ್ತೀನಿ ಆಯಿತಾ. ಇದು ನೋಡಿ, ಇದು ನಾನು ಎಲ್ಲ ಕಡೆ ಕ್ಯಾರಿ ಮಾಡೋವಂಥದ್ದು. ದಿಸ್ ಇಸ್ ಜಸ್ಟ್ ಅ ಮೌತ್ ಫ್ರೆಷ್ನರ್. ಆ್ಯಂಡ್ ಒಂದು ಥಾಯ್ ಬಾಮ್ ಇದೆ. ಸಡನ್ನಾಗಿ ಏನಾದರೂ ನನಗೆ
ಆ್ಯಕ್ಚುಲಿ ಆಫ್ಟರ್ ಪ್ರೆಗ್ನೆನ್ಸಿ ನನಗೆ ಸ್ವಲ್ಪ ನಿದ್ದೆ ಕಡಿಮೆನೆ ಆ್ಯಂಡ್ ಮಗು ಆದಮೇಲಂತೂ ನಿದ್ದೆದು ಮಾತೇ ಇಲ್ಲ. ಸೊ ಒಂಚೂರು ಎಲ್ಲೋ ತಲೆನೋವು ಅದು ಇದು ಅಂತಂದಾಗ ಈ ಥೈಬಾಮ್ ಯಾವಾಗಲೂ ಇಟ್ಕೊಂಡಿರ್ತೀನಿ. ಸೊ ಅದನ್ನು ಒಂಚೂರು ಹಾಕ್ಕೊಂಡ್ರೆ ಈ ಕರ್ಪೂರದ ಸ್ಮೆಲ್ಲೆಲ್ಲ ಇರುತ್ತಲ್ಲ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಬಡ್ಸ್ ಇರುತ್ತೆ. ಏನಿದು ಅಂತ ಕೇಳ್ತೀರಾ ಅಲ್ಲ ನೀವು, ಅಯ್ಯೋ ಏನು ಮಾಡಲಿ, ಪರ್ಫ್ಯೂಮ್ ಇರುತ್ತೆ. ಸೊ ಎಲ್ಲ ಕಡೆ ಯೂಸ್ ಆಗುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟಾಗಿ ಬೇಕಾಗಿರೋದು ಇಟ್ಸ್ ಅ ಸ್ಯಾನಿಟ್ರಿ ಪ್ಯಾಡ್. ಸೊ ಇದಂತೂ ಹೆಣ್ಮಕ್ಳಿಗೆ ಎಲ್ಲ ಕಡೆ ಬೇಕಾಗುತ್ತೆ, ಎಮರ್ಜೆನ್ಸಿ ಇರುತ್ತೆ. ಸೊ ಹಾಗಾಗಿ ನಾನು ಯಾವಾಗಲೂ ನನ್ನ ಬ್ಯಾಗಲ್ಲಿ ಸ್ಟಾಕ್ ಇಟ್ಕೊಂಡಿರ್ತೀನಿ. ಸೊ ಇಫ್ ನಾಟ್ ಮೀ ಯಾರಿಗಾದರೂ ಬೇಕಾದರೆ ನಾನು ಐ ಹ್ಯಾವ್ ಆಲ್ವೇಸ್ ಗಿವನ್. ಸೊ ಸ್ಯಾನಿಟ್ರಿ ಪ್ಯಾಡ್ ಯಾವಾಗಲೂ ಇರಲೇಬೇಕು ನನ್ನ ಬ್ಯಾಗಲ್ಲಿ. ಆ್ಯಂಡ್ ಯಾ, ದಿಸ್ ಇಸ್ ಅ ಅಗೇನ್ ಸ್ಯಾನಿಟೈಸರ್. ಹಾಂ, ಇದು ಒಂದು ಸರ್ಫೇಸ್ ಸ್ಪ್ರೇ ಅಂತ. ಸೊ ಬ್ರ್ಯಾಂಡ್ಸ್ ಆ ಥರ ಏನು ನೋಡಲ್ಲ, ಯಾವುದಾದ್ರೂ ಒಳ್ಳೆ ಬ್ರ್ಯಾಂಡ್ ಇದ್ರೆ ತೊಗೊಳ್ತೀನಿ ಅಷ್ಟೇ. ಎಲ್ಲಾದರೂ ಹೋದಾಗ ಸಡನ್ನಾಗಿ ಎಲ್ಲಾದರೂ ಯಾವುದಾದ್ರೂ ಹೋಟೆಲ್ಸು ಅಥವಾ ಏನೋ ಒಂದು ಮುಟ್ತೀವಿ, ಸೊ ಅಂಥ ಕಡೆ ಒಂದು ಸ್ಪ್ರೇ ಮಾಡ್ಕೊಳ್ಳೋದಕ್ಕೆ ಯಾವಾಗಲೂ ನಾನು ಇದೊಂದು ಸ್ಪ್ರೇ ಇಟ್ಕೊಂಡಿರ್ತೀನಿ. ಆ್ಯಂಡ್ ಆಲ್ಸೋ ದಿರ್ ಇಸ್ ಒನ್ ಮೋರ್ ಥಿಂಗ್, ಇದು ಟಾಯ್ಲೆಟ್ ಸ್ಯಾನಿಟೈಸರ್. ಇವಾಗಂತೂ ಇವಾಗ ಸ್ಯಾನಿಟೈಸರ್ಸ್ ಇರಲೇಬೇಕು. ಸೊ ದಿಸ್ ಇಸ್ ಒನ್ ಟಾಯ್ಲೆಟ್ ಸ್ಯಾನಿಟೈಸರ್. ನಾನು ಯಾವುದಾದ್ರೂ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಅಥವಾ ನಮಗೆ ಗೊತ್ತಿಲ್ಲದಿರೋ ಜಾಗಕ್ಕೆ ಹೋಗಿ ಟಾಯ್ಲೆಟ್ ಯೂಸ್ ಮಾಡುವಂಥ ಸಂದರ್ಭ ಬಂದರೆ ದಿಸ್ ಇಸ್ ವಾಟ್ ಐ ಯೂಸ್. ಆ್ಯಂಡ್ ಟಿಶ್ಯೂಗಳು. ಆ್ಯಂಡ್ ನೆಕ್ಸ್ಟ್ ಒಂದು ನಾನು ಹೈಡ್ರೇಟೆಡ್ ಸ್ಪ್ರೇ ಒಂದು ಯಾವಾಗಲೂ ಇಟ್ಕೊಂಡಿರ್ತೀನಿ. ಸೊ ಏನಾದರೂ ಟಯರ್ಡ್ ಅಂತ ಅನ್ನಿಸ್ದಾಗ ಜಸ್ಟ್ ಫೇಸ್ಗೆ ಸ್ಪ್ರೇ ಮಾಡ್ಕೊಳ್ತೀನಿ. ಸೊ ದಿಸ್ ಇಸ್ ವಾಟ್ ಐ ಯೂಸ್. ದಿಸ್ ಇಸ್ ವೆರಿ ರಿಫ್ರೆಶಿಂಗ್. ಇನ್ಫ್ಯಾಕ್ಟ್ ಒಂದ್ಸಲ ಹಾಕಿದ್ರೆ ಯು ಫೀಲ್ ರಿಫ್ರೆಶ್ಡ್. ಸೊ ಇದೊಂದು ಹಾಕ್ಕೊಳ್ತೀನಿ ನಾನು. ಏನು ಅಂತ ಕೇಳ್ತಿದ್ದೀರಲ್ಲ, ಇಷ್ಟು ಚಿಕ್ಕ ಕೂಮ್ ಸಾಕು ಅಂತ. ಇದು ನನ್ನ ಮಗನಿಗೆ ಒಂದು ಕೂಮ್ ಯಾವಾಗಲೂ ಇಟ್ಕೊಂಡಿರ್ತೀನಿ. ಅವನಂತೂ ಏನು ಸಿಕ್ಕಿದ್ರು ತೆಗೆದು ಬಿಸಾಕ್ತಾ ಇರ್ತಾನೆ. ಸೊ ಒಂದು ಎಕ್ಸ್ಟ್ರಾ ಇರಲಿ ಅಂತ ಇದರಲ್ಲಿ ಇಟ್ಕೊಂಡಿರ್ತೀನಿ ಯಾವಾಗಲೂ. ಆ್ಯಂಡ್ ಕ್ಲಿಪ್ಸು, ಹೇರ್ ಬ್ಯಾಂಡ್ಸ್, ಆ್ಯಂಡ್ ಆಲ್ಸೋ ಎಮರ್ಜೆನ್ಸಿಗೆ ಒಂದು ಬ್ಯಾಂಡೇಡ್ ಇಟ್ಕೊಂಡಿರ್ತೀನಿ ನಾನು. ಇನ್ನೇನು ಮಿಕ್ಸ್ ಇದ್ದೀನಿ ಅಂತ ನೋಡ್ತಾ ಇದ್ದೀನಿ. ಮನೇಲಿರೋ ವಸ್ತುಗಳೆಲ್ಲ ಇಲ್ಲೇ ಇದೆ. ಸೊ ಆ್ಯಂಡ್ ಆಲ್ಸೋ ಸೇಫ್ಟಿ ಪಿನ್ಸ್ ಇಟ್ಕೊಳ್ತೀನಿ ನಾನು. ಏನಕ್ಕೆ ಅಂತ ಗೊತ್ತಿಲ್ಲ, ಮೊದಲಿಂದನೂ ನನಗಿದೊಂದು ಅಭ್ಯಾಸ. ಹಾಂ, ಇದರಲ್ಲಿ ನೋಡಿ ಇಷ್ಟು ಕ್ಯಾರಿ ಮಾಡ್ಬೋದು ನೀವು. ಈ ಥರದ್ದು ಏನಾದರೂ ಒಂದು ಪೌಚ್ ಅಥವಾ ಒಂದು ಬ್ಯಾಗ್ ತೊಗೊಂಡ್ರೆ ಇಷ್ಟು ಕ್ಯಾರಿ ಮಾಡ್ಬೋದು. ಆ್ಯಂಡ್ ವಾಟ್ ಎಲ್ಸ್, ಹಾಂ ದಿಸ್ ಇಸ್ ಒನ್ ಥಿಂಗ್. ಇದೇನು ಅಂತ ಕೇಳ್ಬೋದಲ್ವಾ, ಇದೇನಂತಂದರೆ ಇದು ಯೂಸ್ ಅಂಡ್ ಥ್ರೋ ಬಿಬ್. ನನ್ನ ಮಗುಗೆ ಅವ್ನು ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಏನಾದರೂ ತಿನ್ನಬೇಕು ಅಥವಾ ಕುಡಿಸ್ಬೇಕು ಅಂತಂದರೆ ಕ್ಲಾತ್ ಬಿಬ್ಬು ಅಥವಾ ಸಿಲಿಕಾನ್ ಬಿಬ್ ಎಲ್ಲ ಹಾಕ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ದಿಸ್ ಇಸ್ ಒನ್ ಯೂಸ್ ಅಂಡ್ ಥ್ರೋ. ನಂಗೆ ತುಂಬ ಖುಷಿ ಆಯಿತು ಇದು. ಆ್ಯಂಡ್ ವಾಟ್ ಇಸ್, ಹಾಂ ಚಾರ್ಜರ್. ನನ್ನ ಚಾರ್ಜರ್ ಬೇಕಾಗುತ್ತೆ. ಸೊ ಡಿಟ್ಯಾಚಬಲ್ ಕಾರ್ಗೆ ಒಂದು ಎಕ್ಸ್ಟ್ರಾ ಇದರಲ್ಲಿ ಇಟ್ಕೊಂಡಿರ್ತೀನಿ ಯಾವಾಗಲೂ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಶೂಟ್ಸ್ಗೆಲ್ಲ ಹೋಗಬೇಕಾದ್ರೆ ಇವಾಗ ಜಾಸ್ತಿ ಏನು ಎಲ್ಲೂ ಹೊರಗಡೆ ಹೋಗ್ತಾ ಇಲ್ಲ. ಸೊ ದಿಸ್ ಇಸ್ ನಾಟ್ ನೆಸೆಸರಿ ಒನ್. ಬಟ್ ಇದರಲ್ಲಿ ನಾನು ಕೆಲವೊಂದು ಎಸೆನ್ಷಿಯಲ್ಸ್ನ ಇಟ್ಕೊಂಡಿರ್ತೀನಿ. ಅಂದರೆ ಶೂಟ್ ರಿಲೇಟೆಡ್ ಪ್ರಾಬಬ್ಲಿ ನನ್ನ ಕಾಂಪ್ಯಾಕ್ಟ್ಗಳು, ಲಿಪ್ಸ್ಟಿಕ್ಸ್ ಆ್ಯಂಡ್ ಐ ಮೀನ್ ಲಿಪ್ ಗ್ಲಾಸ್, ಆ್ಯಂಡ್ ಇದೊಂದು ಚಿಕ್ಕದು ಕನ್ಸೀಲರ್ ಅಷ್ಟೇ ಅಂದ್ಕೊಳ್ತೀನಿ. ಹಾಂ, ದಿಸ್ ಇಸ್ ಅಗೇನ್ ಫೇಸ್ ಟಿಶ್ಯೂ ಒಂದು ಕ್ಯಾರಿ ಮಾಡ್ತೀನಿ, ಎನಿ ಬ್ರ್ಯಾಂಡ್ಸ್. ಸೊ ಫೇಸ್ ಟಿಶ್ಯೂ ಸೆನ್ಸಿಟಿವ್ ಸ್ಕಿನ್ಗೆ ಬೇಕಾಗಿರೋದು ಕ್ಯಾರಿ ಮಾಡ್ತೀನಿ ನಾನು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ಯಾವಾಗಲೂ ಒಂಚೂರು ಕೂದಲು ಫ್ರೀನೇ ಬಿಟ್ಟಿರ್ತೀನಿ. ಐ ಲೈಕ್ ದಿಸ್ ಕೈಂಡ್ ಆಫ್ ಅಂದರೆ ಸಟಲ್ ಆಗಿರಬೇಕು. ಸುಮ್ಮನೆ ಕೂದಲು ಅದು ಇದು ಹೇರ್ ಸ್ಟೈಲ್ ಮಾಡ್ಕೊಳ್ಳೋದಕ್ಕಿಂತ ನಾರ್ಮಲ್ ಡೇಸಲ್ಲಿ ಕೂದಲು ಬಿಟ್ಕೊಂಡಿರ್ತೀನಿ. ಸೊ ಬಾಚನ್ಗೆ ಇರಲೇಬೇಕು ನಮಗೆ. ಆ್ಯಂಡ್ ಆಲ್ಸೋ ಐ ಕ್ಯಾರಿ ಮೈ ಬ್ಲೂಟೂತ್ ಬಿಕಾಸ್ ನಾನು ಡ್ರೈವ್ ಮಾಡ್ತೀನಿ. ಸೊ ಫೋನ್ ಯೂಸ್ ಮಾಡೋಂಥ ಟೈಮಲ್ಲಿ ಯುನೋ ಲೈಕ್ ಡ್ರೈವಿಂಗ್ ಮಾಡ್ತಾ ನಾವು ಫೋನ್ ಯೂಸ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ದಿಸ್ ಇಸ್ ಆಲ್ವೇಸ್ ದೇರ್ ಇನ್ ಮೈ ಬ್ಯಾಗ್ ವೆನ್ ಎವರ್ ಐ ಗೆಟ್ ಅ ಚಾನ್ಸ್ ಡ್ರೈವ್ ಮಾಡೋದಕ್ಕೆ. ಬಿಕಾಸ್ ಏನು ಗೊತ್ತಾ, ಗಂಡು ಮಕ್ಕಳು ಕಾರ್ ಕೊಡಲ್ಲ, ಹಾಗಾಗಿ ಜಾಸ್ತಿ ಯೂಸ್ ಆಗಲ್ಲ. ಬಟ್ ನನಗೆ ಡ್ರೈವ್ ಮಾಡೋಕ್ಕೆ ಚಾನ್ಸ್ ಸಿಕ್ಕಿದಾಗ ಐ ಯೂಸ್ ದಿಸ್. ಆ್ಯಂಡ್ ಇದು ನನ್ನ ಮಗುಗೆ ಒಂದು ಹ್ಯಾಂಡ್ ಕರ್ಚಿ. ದಿಸ್ ಇಸ್ ಅಗೇನ್ ಇಂಪಾರ್ಟೆಂಟ್. ಒಂದು ಎರಡು ಮೂರು ಇಟ್ಕೊಂಡಿರ್ತೀನಿ, ಈಗ ಸದ್ಯಕ್ಕೆ ಇದರಲ್ಲಿ ಒಂದಿದೆ. ಇನ್ನೊಂದು ಏನು ಗೊತ್ತಾ, ನಾನು ಮಾಡೋದು ಎರಡು ಬ್ಯಾಗ್ ಕ್ಯಾರಿ ಮಾಡ್ತೀನಿ ಯೂಶ್ವಲಿ ನಾನು. ಇದು ಹಾಗೆ ಇನ್ನೊಂದು ಸ್ಲಿಂಗ್ ಬ್ಯಾಗ್ ಅಂತ ಹೇಳ್ತೀವಲ್ಲ, ಸೊ ಅದನ್ನು ಕ್ಯಾರಿ ಮಾಡ್ತೀನಿ. ಇದರಲ್ಲಿ ಎಸೆನ್ಷಿಯಲ್ಸ್ ಎಲ್ಲ ಇರುತ್ತೆ.
ಈ ಬ್ಯಾಗಲ್ಲಿ. ಸೊ ಎಲ್ಲಾದರೂ ಶಾರ್ಟಾಗಿ ನಾನು ಕಾರಿಂದ ಇಳಿದು ಹೋಗಬೇಕು ಅಂತಂದರೆ ಏನೇನು ಬೇಕೋ ಅದನ್ನು ಮಾತ್ರ ಆ ಸ್ಲಿಂಗ್ ಬ್ಯಾಗಿಗೆ ಹಾಕೊಂಡು ತೊಗೊಂಡೋಗ್ತೀನಿ. ಇದನ್ನು ಎಲ್ಲ ಕಡೆ ಹೊತ್ಕೊಂಡು ಹೋಗೋಕ್ಕಾಗಲ್ಲ ಸ್ವಾಮಿ, ಇದನ್ನು ಹೊತ್ಕೊಂಡು ಹೋದರೆ ಅಷ್ಟೇ ನಾನು. ಸೊ ಇದು ಕಾರಲ್ಲಿರುತ್ತೆ ಮೋಸ್ಟ್ ಆಫ್ ದಿ ಟೈಮ್. ಆ್ಯಂಡ್ ಸ್ಲಿಂಗ್ ಬ್ಯಾಗಲ್ಲಿ ನಾನು ಬೇಕಾಗಿರೋದಿಲ್ಲ ಅಂದರೆ ಈ ಥರದ್ದು ಡೈಪರು, ಡೈಪರ್ ಕ್ರೀಮು, ಇದು ನಂದು ಕೆಲವೊಂದು ಲಿಪ್ಸ್ಟಿಕ್ಸು, ಒಂದು ಗ್ಲಾಸು ಇಟ್ಕೊಂಡು ಹೋಗ್ತಾ ಇರ್ತೀನಿ. ಸೊ ಯಾ, ದಟ್ಸ್ ಅಬೌಟ್ ಇಟ್. ಹಾಂ, ಇದನ್ನು ಹೇಗೆ ಮರೆಯೋಕ್ಕೆ ಸಾಧ್ಯ? ಮಿರರ್. ಸೊ ಮಿರರ್ ಇರಲೇಬೇಕು, ಡೆಫಿನೆಟ್ಲಿ ಎಲ್ಲರಿಗೂ ಗೊತ್ತಿದೆ ಅದು. ಆ್ಯಂಡ್ ಅಷ್ಟೇನಾ ಅಂತಿರುತ್ತೆ ನಿಮ್ಮ ರಿಯಾಕ್ಷನ್ನು, ನನಗೆ ಗೊತ್ತು, ಬಟ್ ಅಷ್ಟೇ. ಸೊ ದಿಸ್ ಇಸ್ ವಾಟ್ ಇಸ್ ಇನ್ ಮೈ ಬ್ಯಾಗ್. ಇನ್ಫ್ಯಾಕ್ಟ್ ನೀವು ಹೆಸರು ಚೇಂಜ್ ಮಾಡಬೇಕು, ವಾಟ್ ಇಸ್ ನಾಟ್ ಇನ್ ಯುವರ್ ಬ್ಯಾಗ್ ಅಂತ ಅಲ್ವಾ. ಸೊ ವಾಟ್ ಇಸ್ ನಾಟ್ ಇನ್ ಯುವರ್ ಬ್ಯಾಗ್ ಅಂದರೆ ಲಿಸ್ಟ್ ತೊಗೊಂಡು ಬರ್ಬೋದು, ಬಟ್ ವಾಟ್ ಇಸ್ ಇನ್ ಮೈ ಬ್ಯಾಗ್, ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಇನ್ ಮೈ ಬ್ಯಾಗ್. ಸೊ ಯಾ, ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಆ್ಯಂಡ್ ಯಾರ್ಯಾರು ಇದರಲ್ಲಿ ನಂತರ ಏನೇನು ಕ್ಯಾರಿ ಮಾಡ್ತೀರಾ, ನ್ಯೂ ಮೋಮಿಸ್ ಏನೇನು ಕ್ಯಾರಿ ಮಾಡ್ತೀರಾ, ನಂತರ ನೀವು ಡೈಪರ್ ಕ್ಯಾರಿ ಮಾಡ್ತೀರಾ, ಅವನಿಗೆ ಒಂದು ಬಿಬ್ ಆಗಿರ್ಬೋದು, ಹ್ಯಾಂಡ್ ಕರ್ಚಿಪ್ಸ್ ಆಗಿರ್ಬೋದು ಕ್ಯಾರಿ ಮಾಡ್ತೀರಾ, ಎಲ್ಲದನ್ನು ನೀವು ಕೂಡ ಕಾಮೆಂಟ್ ಮಾಡಿ ನಿಮ್ಮ ಜೊತೆ ಚಿಟ್ ಚಾಟ್ ಮಾಡ್ತೀನಿ ನಾನು, ನಮ್ಮ ಕಷ್ಟಗಳನ್ನ ಹಂಚಿಕೊಳ್ಳೋಣ ನಾನು ಪ್ರತಿ ಸಲ ಹೇಳಿದಾಗೆ. ಸೊ ನೀವು ನಿಮ್ಮ ಬ್ಯಾಗಲ್ಲಿ ಏನೇನು ಕ್ಯಾರಿ ಮಾಡ್ತೀರಾ, ಐ ವಾಂಟ್ ಟು ನೋ. ಅಥವಾ ನಾನು ತುಂಬ ಕ್ಯಾರಿ ಮಾಡ್ತೀನಾ, ನೀವು ಕಡಿಮೆ ಕ್ಯಾರಿ ಮಾಡ್ತೀರಾ, ಐ ವಾಂಟ್ ಟು ನೋ ಅಬೌಟ್ ಆಲ್ ದೋಸ್ ಥಿಂಗ್ಸ್. ಯು ಲೈಕ್ ಮೈ ವಿಡಿಯೋ, ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ತೊಗೊಂಡು ನಾನು ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಂಟಿಲ್ ದೆನ್, ಲಾಟ್ಸ್ ಆಫ್ ಲವ್, ಟೇಕ್ ಕೇರ್, ಬಾಯ್.